ಕಟಾಕ್ಷವ ಹೆಂಗ್ ನೋಡ್ತಾ ಇದ್ದೀರಾ? ಈ ಊರಿನ ಜನ ಉಗ್ರಪ್ಪರಿಗೆ ಕೂಡ ಮರುವಾದಿ ಅದು. ಅವರು ನಮಗೋಸ್ಕರ ಇದ್ದಾರೆ ಅಂದಮೇಲೆ ನಾವು ಅವರಿಗೋಸ್ಕರ ಇರಬೇಕಲ್ವಾ? ನೋಡಿ ನೋಡಿ, ನಿಮ್ಮ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಬನ್ನಿ ಒಳಗಡೆ. प्रभु चौड़ उग्रप्पन प्रभु चौड़ उग्रप्पन प्रभु ನಿಮ್ಮ ನೋಡೋದಿಕ್ಕೆ ದೂರ ಊರಿಂದ ಯಾರೋ ಬಂದಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರಪ್ರಸಾದ್ ಅಂತ. ನನ್ನ ಸೊಸೆ ಆರತಿ. ತೀರ್ಥತ್ವ ಬನ್ನಿ ಒಳಗೆ. ರಾಗಿಣಿ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ದೀಯಾ? ಅಮ್ಮ, ಕೃಪಾಕರ್ ಬಂದಿದ್ದ. ಅಮ್ಮ ಏನು ಹೇಳ್ದ? ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾನಮ್ಮ. ಅಯ್ಯೋ ಶಿವನೆ, ಹೋಗಿ ಹೋಗಿ, ಎಂಥವ್ರ ಕೈಲಿ ಸಿಕ್ಕಾಕೊಳ್ಳಂಗಾಯ್ತಮ್ಮ. ನನಗೆ ಗೊತ್ತಿತ್ತು ಇದು ಇಲ್ಲಿಗೆ ಮುಗಿಯೋದಿಲ್ಲ, ಏನೋ ದೊಡ್ಡದಾಗುತ್ತೆ ಅಂತ. ಏನಂತೆ ಅವನದ್ದು? ಅವನು ಯಾಕೆ ನಮಗೆ ಹಿಂಸೆ ಕೊಡ್ತಿದ್ದಾನೆ? ಅಮ್ಮ, ಅವನಿಗೆ ಕಂಪನಿ ಅಕೌಂಟಿಂದ 1 ಕೋಟಿ ಡ್ರಾ ಮಾಡ್ಕೊಡ್ಬೇಕಂತೆ. ಅಯ್ಯಯ್ಯೋ, 1 ಕೋಟಿನಾ? ಹೌದಮ್ಮ, 1 ಕೋಟಿ ಡ್ರಾ ಮಾಡಿ ಅವರು ಕೊಟ್ರೆ ನನ್ನನ್ನ ಸೇವ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಅಶು ಕಾಣೆ ಆಗಿರೋದಕ್ಕೆ ನಾನೇ ಕಾರಣ ಅಂತ ಹೇಳಿ ನನ್ನನ್ನ ಜೈಲಿಗೆ ಕಳಿಸ್ತಾರಂತೆ. ದೇವ್ರೇ, ಎಂಥ ದುರ್ಗತಿ ಬಂತೆ ನಮಗೆ. ಆಯ್ಕೊಂಡು ತಿನ್ನೋ ಕೋಳಿ ಕಾಲ್ ಮುರಿದಾಗುತ್ತೆ. ಇಷ್ಟು ದಿನ ಹೇಗೋ ಜುಮ್ಮಂತ ಜೀವನ ಮಾಡ್ತಾ ಇದ್ವಿ, ಅದು ಯಾವ ಗ್ರಹಗತಿಗಳು ಬದಲಾಗಿದ್ದಾವೋ ಏನೋ. ರಾಗಿಣಿ, ನೀನೇನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ಒಬ್ಬಂಟಿ ಆಗ್ಬಿಡ್ತೀನಮ್ಮ. ನಿನ್ ಬಿಟ್ಟು ನಾನು ಬದುಕೋದಿಲ್ಲ ಕಣೆ. ಅಮ್ಮ, ನೀನ್ ಸಮಾಧಾನ ಮಾಡ್ಕೊಮ್ಮ, ನನಗೂ ಏನ್ ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ. ರಾಗಿಣಿ, ಅವ್ರು ಹೇಳ್ದಂಗೆ ಕೇಳ್ಬಿಡಮ್ಮ. ಅಮ್ಮ, 1 ಕೋಟಿ ಚಿಕ್ಕ ಅಮೌಂಟ್ ಅಲ್ಲ. ಆ ಅಮೌಂಟು ಕೃಪಾಕರ್ ವಶ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ. ಆಗ್ಲೂ ಬೈ ಮಿಸ್ ಏನಾದ್ರೂ ಸಿಕ್ಕಾಕೊಂಡ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಹೇಗೆ ಹೋಗ್ತೀಯಾ? ಹಾಗೆಲ್ಲ ಆಗೋದಿಲ್ಲ ಕಣೆ. ದುಡ್ಡು ಕೊಟ್ಬಿಟ್ಟು ನಾವು ಸೇಫ್ ಆಗ್ಬಿಡೋಣ. ಅಮ್ಮ, ನೀನು ಅಂದ್ಕೊಂಡಷ್ಟು ಈಸಿ ಕೆಲಸ ಇದಲ್ಲ. ಕೃಪಾಕರ್ ಹೇಳಿರೋದು 1 ಕೋಟಿ ಅಮೌಂಟನ್ನು ನನ್ನ ಹೆಸರಲ್ಲಿ ಡ್ರಾ ಮಾಡಬೇಕು ಅಂತ. ಕಂಪ್ನಿ ಅಕೌಂಟಿಂದ ಇಷ್ಟು ದೊಡ್ಡ ಅಮೌಂಟ್ ಡ್ರಾ ಆದರೆ ನನ್ನನ್ನು ಕೇಳ್ತಾರೆ. ಕೃಪಾಕರ್ ನನ್ನನ್ನು ಸಿಕ್ಕಾಕ್ಸಿ ತಾನು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನಾನೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಏನಮ್ಮ ಅದು? ಅದರಿಂದ ನಾನು ನೀನು ಸೇಫ್ ಆಗ್ಬೋದು ಅಂದರೆ ಹೇಳು, ಖಂಡಿತ ಮಾಡ್ತೀನಿ. ಅದರಿಂದ ನಾನು ನೀನು ಸೇಫ್ ಆಗೋದು ಮಾತ್ರ ಅಲ್ಲ ಕಣೆ, ನನಗೂ ನಿನಗೂ ಯಾರು ತೊಂದರೆ ಕೊಡೋದಿಲ್ಲ ಅಂತ ಐಡಿಯಾ. ಏನಮ್ಮ ಅದು? ಅದು 1 ಕೋಟಿನ ನಿನ್ನ ಹೆಸರಲ್ಲೇ ಡ್ರಾ ಮಾಡಿಬಿಡು.
ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀಯಲ್ಲಮ್ಮ ಕೃಪಾ ಕರೆಗೆ ಅಷ್ಟು ದೊಡ್ಡ ಅಮೌಂಟ್ ಹೋಗೋದಕ್ಕೆ ನಾನು ಬಿಡಲ್ಲ ರಾಗಿಣಿ ನನ್ನ ಮಾತನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೋ ದುಡ್ಡನ್ನ ಡ್ರಾ ಮಾಡು ಅಂತ ಹೇಳಿದೆ ಆದರೆ ಅದನ್ನ ಕೃಪಾಕರ್ ಕೈಗೆ ಕೊಡು ಅಂತ ಹೇಳಿದ್ನಾ ಆ ದುಡ್ಡನ್ನ ನಾವು ಎತ್ತುಕೊಂಡು ಊರು ಬಿಟ್ಟು ಎಲ್ಲಾದರೂ ಹೊರಟೋಗಿ ಬಿಡೋಣ ಕರ್ಣಿಕಾಳೆ ಇದನ್ನ ಊರಾಚೆ ಇರೋ ಕಾಳಿ ವೃಕ್ಷಕ್ಕೆ ಹೊರಸು ಕರ್ಕೊಂಡೋಗೋ ಇವ್ರನ್ನ ದುರ್ಗಳೆ ದೂರ ದೂರಿಂದ ನಿಮ್ಮನ್ನು ನೋಡಕ್ಕೆ ಅಂತ ಬಂದಿದ್ದಾರೆ ಇವಳನ್ನ ಮನೆಗೆ ಕರ್ಕೊಂಡು ಹೋಗಿ ಇವತ್ತು ಸಂಜೆ ಬೇವಿನ ಸೌದೆಯಿಂದ ಕಾಯಿಸಿರೋ ನೀರನ್ನ ಇವಳ ತಲೆ ಮೇಲೆ ಸುರಿದು ಅರಿಶಿನ ಹಚ್ಚಿ ಸ್ನಾನ ಮಾಡಕ್ಕೆ ಹೇಳಿ ಕರ್ಕೊಂಡು ಹೋಗಿ ಓಂ ಚೌಡಾಂಬಿಕಾಯೈ ನಮಃ ನನ್ನ ಮಾತು ಕೇಳು ರಾಗಿಣಿ ಚೆನ್ನಾಗಿ ಯೋಚನೆ ಮಾಡು ಆಮೇಲೆ ನಮಗೆ ಯಾರು ಸಬರಿನಿರೋದಿಲ್ಲ ನಾವೆಲ್ಲಾದರೂ ದೂರ ಹೋಗಿ ನಮ್ಮ ಪಾಡಿಗೆ ನಾವು ಆರಾಮಾಗಿ ಬದುಕ್ಬೋದು ಅಮ್ಮ ಅಮ್ಮ ನೀನ ಈ ರೀತಿ ಹೇಳ್ತಿರೋದು ನೀನು ಹೀಗೆಲ್ಲ ಯೋಚನೆ ಮಾಡ್ತೀಯಾ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲ ನಿನಗೋಸ್ಕರ ಕಣೆ ಅವ್ರು ಇಷ್ಟೆಲ್ಲ ಎದುರಿಸ್ತಾ ಇದ್ರೆ ಮತ್ತಿನ್ನೇನು ಮಾಡೋಕ್ಕಾಗುತ್ತೆ ಹೇಳು ಹೀಗೆ ಹೆದರ್ಕೊಂಡು ಮನೇಲಿ ಕೂತ್ಕೋ ಆಮೇಲೆ ಕೈ ಕೋಳ ಹಾಕಿ ಜೈಲಿಗೆ ಕಳಿಸ್ತಾರೆ ಇಷ್ಟೇ ತಾನೇ ಆಗೋದು ನೋಡು ರಾಗಿಣಿ ನಾವು ಕೆಟ್ಟವ್ರೆ ಅವರು ಕೆಟ್ಟವ್ರೆ ಅವ್ರು ನಮಗಾಗೋದಿಲ್ಲ ನಾವು ಅವ್ರಿಗಾಗೋದಿಲ್ಲ ಅಮ್ಮ ಆದರೆ ನನ್ನ ಅಶು ಕೆಟ್ಟವರಲ್ಲಮ್ಮ ಆದರೆ ಅವನ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರೇ ಅಶೋಕ್ ಬೇರೆ ಮನೆಗೆ ಹೋಗಿಲ್ಲ ಅವನು ಎಲ್ಲಿ ಹೋಗಿದ್ದಾನೆ ಏನಾಗಿದ್ದಾನೆ ಅನ್ನೋದು ಗೊತ್ತಿಲ್ಲ ನನಗಂತೂ ಅಶೋಕ್ ಬದುಕಿದ್ದಾನೆ ಅನ್ನೋದೇ ಅನುಮಾನ ಅವನ ಹಿಂದೆ ಯಾವುದೋ ಶಕ್ತಿ ಇದೆ ಅಂತ ಅವನು ಹೇಳ್ತಾ ಇದ್ದ ಅವನಿಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಕಣೆ ಅವನ ಪ್ರಾಣ ತೆಗೆಯೋದಕ್ಕೆ ಯಾರೋ ಹೊಂಚ ಹಾಕ್ತಾ ಇದ್ದಾರೆ ಅವನೇನಾದರೂ ಸತ್ತರೆ ಅವನ ಸಾವಿಗೆ ನಾವೇ ಹೊಣೆ ಹಾಕ್ತೀವಿ
ಮೊದಲು ನಾವು ಚೆನ್ನಾಗಿರೋದು ನೋಡೋಣ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಣ. ನಾವಿಲ್ಲಿ ಯಾರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿಲ್ಲ. ಅದಕ್ಕೆ ಈ ಐಡಿಯಾ ಮಾಡಿದೆ. ಹೇಗಿದೆ ನನ್ನ ಐಡಿಯಾ? ನಿನ್ನ ಐಡಿಯಾ ತುಂಬ ಕೆಟ್ಟದಾಗಿದೆ. ಏನಾಗಿದೆ ತಾಯಿ? ನಮ್ಮ ಮನೆ ಮಗ ಕಾಣ್ತಾ ಇಲ್ಲ ಒಡೆಯ. ಅಶೋಕ್ ಮನೆಯಲ್ಲಿಲ್ಲ ಮವ. ಈ ಕಡೆ ಯಾರಾದರೂ ಒಬ್ರು ನಡ್ಕೊಂಡು ಹೋಗಿದ್ದೆ ನೋಡಿದ್ಯಾ? ಆ ಥರದವ್ರೊಬ್ರು ಈ ಕಡೆನೇ ನಡ್ಕೊಂಡು ಹೋದ್ರು ಸರ್. ಅಂಥದ್ದು ಏನಪ್ಪ ಇದೆ ಈ ಕಡೆ? ಸ್ಮಶಾನ ಸರ್. ಅಶೋಕ್ ಕಣ್ಣ ಮನೇಲಿಲ್ಲ. ನಾನು ಅಶೋಕ್ ಅಣ್ಣ ನೋಡಿದ್ದು ಹಾಸ್ಪಿಟಲ್ ಅಲ್ಲಿ. ಆ ಲಕ್ಕಿ ನುಡಿತೈತೆ, ಈ ಮನೆಗೆ ದೋಷ ಒಂದು ಬಡಿದೈತೆ, ಪ್ರಾಣಕ್ಕೆ ಕುತ್ತೈತೆ. ನಾ ಪಾಯ್ಸನ್ ತಗೊಂಡಿದ್ದಂತೆ ಪಪ್ಪ. ಮೂರು ದಿನದಿಂದ ಮನೆ ನರ್ಕ ಆಗೋಗಿದೆ. ಎಲ್ಲಿ ಹುಡುಕಿದ್ರು ಅವ್ರ ಒಂದು ಸುಳಿವು ಸಿಗ್ತಾ ಇಲ್ಲ. ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ಸಮಸ್ಯೆ ಉದ್ಭವ ಆಗ್ತಿದೆ. ನೀವೇ ಏನಾದರೂ ದಾರಿ ತೋರಿಸ್ಬೇಕು ಸ್ವಾಮಿ. ನನ್ನ ಗಂಡನ್ನ ಉಳಿಸ್ಕೊಡಿ, ನನ್ನ ಮಾಂಗಲ್ಯನ ಕಾಪಾಡಿ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಾವಾಗಿತ್ತ? ಹೌದು ಆಗಿತ್ತು. ಯಾರದು? ನನ್ನ ಮಗ ಚಿರು ಅಂತ ರಸ್ತೆ ಅಪಘಾತದಲ್ಲಿ. ಏನಾಯ್ತು? ನಾನೇ ಓಡಿಸ್ತಾ ಇದ್ದ ಕಾರು ಆಕ್ಸಿಡೆಂಟ್ ಆಯ್ತು. ಅಲ್ಲಿ ನಾನು, ನನ್ನ ಮಗ, ನನ್ನ ಮಗಳಿದ್ವಿ. ಮೂರು ಜನನೂ ನದಿಗೆ ಬಿದ್ವಿ. ಅದಾದ್ಮೇಲೆ ನನ್ನ ಮಗನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅವನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಇದೊಬ್ಬ ಮಗನ್ನ ಕಳ್ಕೊಂಬಿಟ್ವಿ ಸ್ವಾಮಿ, ಕಳ್ಕೊಂಬಿಟ್ವಿ. ಯಾರ ಸಾವಿಗೂ ಯಾರೂ ಕಾರಣರಾಗಲ್ಲ. ಅವರವರ ಜನನ ಮರಣಗಳು ಮೊದಲೇ ನಿರ್ಧಾರ ಆಗಿರುತ್ತೆ. ನಮ್ಮ ಮನೆ ಮಗ ಬದುಕಿದ್ದಾನೆ ತಾನೆ? ನಮ್ಮಿಂದ ನಿಮ್ಮಿಂದ ಕಣ್ಮರೆ ಆಗಬಹುದು, ಆದರೆ ಈ ಭಗವತಿಯಿಂದ ಬಚ್ಚಿಟ್ಕೊಳಕ್ಕೆ ಆಗೋದಿಲ್ಲ. ಓಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಂ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇ. ಓಂ ಶ್ರೀ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಚತುರ್ಭುಜಾಂ ಮಹಾದೇವೀಂ ಶಿವವಾಮಾಂಕ ಸಂಸ್ಥಿತಾಂ ವಂದೇ ಚೌಡಾಂಬಿಕಾಂ ದೇವೀಂ ಸುಜಿನಾಚಲ ಸಂಸ್ಥಿತಾಂ. ರಾಗಿಣಿ, ನನ್ನ ಮಾತು. ಸಾರಿ ಅಮ್ಮ, ನನ್ಗೆ ಯಾಕೋ ಈ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಈ ರೀತಿ ನಿರ್ಧಾರ ಮಾಡೋದಕ್ಕೆ ಯಾಕೋ ನಂಗೆ ತುಂಬ ಹಿಂಸೆ ಆಗ್ತಿದೆ.
ರಾಗಿಣಿ, ನೀನ ಹೇಗೆ ಮಾತಾಡ್ತಿರೋದು? ಹೌದಮ್ಮ, ನಾನೇ ಹೇಗೆ ಮಾತಾಡ್ತಿರೋದು? ನಾವು ಸ್ವಾರ್ಥಿಗಳಾಗಿಲ್ಲ ಅಂದ್ರೆ ಆಮೇಲೆ ನಮ್ಮನ್ನು ತುಳಿದು ಬದುಕ್ತಾರೆ ಕಣೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅದು ನಮ್ಮ ಕರ್ಮ, ಅದನ್ನ ನಾವೇ ಅನುಭವಿಸ್ಬೇಕು. ರಾಗಿಣಿ, ಯಾವ ಮರದ ಕೆಳಗಡೆ ಕೂತ್ಕೊಂಡು ಎದ್ದು ಬಂದ್ಯೇ? ನಿಮ್ಗೆ ಇಷ್ಟೊಂದು ಜ್ಞಾನೋದಯ ಆಗಿದೆ, ಆದ್ರೆ ನಾವು ಇಷ್ಟೊಂದು ಒಳ್ಳೆಯದನ್ನ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲಮ್ಮ. ಅಮ್ಮ, ನಾನು ಆ ಕೃಷ್ಣ ಪ್ರಸಾದ್ ಮೇಲಿನ ದ್ವೇಷಕ್ಕೆ ಅವ್ರ ಕುಟುಂಬನ ಬೀದಿಗೆ ತರಬೇಕು ಅಂತ ಬಂದಿದ್ದು. ಆದ್ರೆ ಯಾವತ್ತು ಅವ್ರ ಆಸ್ತಿ ಹಣಕ್ಕೆ ಆಸೆ ಪಟ್ಟೋಳಲ್ಲ. ಆಸ್ತಿ ದುಡ್ಡಿನ ಮೇಲೆ ಆಸೆ ಇಲ್ಲ ಅಂದಿದ್ರೆ ಆ ಬ್ಲಾಂಕ್ ಚೆಕ್ಗೆ ಯಾಕೆ ಸೈನ್ ಹಾಕಿಸ್ದೆ? ಅಮ್ಮ, ಬ್ಲಾಂಕ್ ಚೆಕ್ಗೆ ಸೈನ್ ಮಾಡ್ತಿರೋ ವಿಚಾರ ನಿನಗೆ ಹೇಗೆ ಗೊತ್ತು? ಅದು ನೀನು ಕೃಪಾಕರ್ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಮ್ಮ, ದುಡ್ಡಿನ ಮೇಲೆ ಆಸೆ ಇಟ್ಕೊಂಡು ನಾನು ಸೈನ್ ಮಾಡಿಸಿಲ್ಲ. ನಾಳೆ ದಿನ ಏನಾದರೂ ಅಶು ಉಲ್ಟಾ ಹೊಡೆದ್ರೆ ಅದನ್ನು ಇಟ್ಕೊಂಡು ಆಟಾಡ್ಸೋಣ ಅಂತ ಸೈನ್ ಮಾಡಿಸಿದ್ದು. ಆದರೆ ಇದ್ರ ಹಿಂದೆ ಇಂಥ ಕೆಟ್ಟ ಉದ್ದೇಶ ಅಂತೂ ಇರಲಿಲ್ಲ. ಪಾಪ ಅಶು, ನನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಇಂಥ ಕಂಡೀಷನಲ್ಲೂ ಹಾಸ್ಪಿಟಲಿಂದ ಬಂದರು. ಅಮ್ಮ, ಈ ಮನೆ, ಬಟ್ಟೆ, ಕಾರು, ಒಡವೆ, ಆಡಂಬರ, ಒಳ್ಳೆ ಕೆಲಸ ಅಷ್ಟೇ ಯಾಕೆ, ಒಳ್ಳೆ ಜೀವನ ಇದೆಲ್ಲ ಅಶು ಕೊಟ್ಟ ಭಿಕ್ಷೆ ಅಮ್ಮ. ಒಂದೇ ಒಂದು ಹನಿ ಟ್ರ್ಯಾಪ್ ಇಟ್ಕೊಂಡು ಒಬ್ಬ ವ್ಯಕ್ತಿನ ಪಳಗಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಆ ವ್ಯಕ್ತಿ ಸೈಲೆಂಟ್ ಆಗಿ ನನಗೆ ಬುದ್ಧಿ ಬರೋ ಹಾಗೆ ಮಾಡ್ದ. ಛೇ ಅಮ್ಮ, ನಾನು ಎಷ್ಟು ಕೆಟ್ಟ ಕೆಲಸ ಮಾಡಕ್ ಹೊರಟಿದ್ದೆ ನಾನು. ಅಯ್ಯೋ, ನಿನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋ ಮಾಡ್ಕೋಬೇಡ ಕಣೆ, ಸುಮ್ಮನೆ ಒಪ್ಕೊಳೆ, ಇಷ್ಟೊಂದು ಒಳ್ಳೆಯ ಆಗ್ಬೇಡ, ಒಳ್ಳೆಯವ್ರಿಗಿದು ಕಾಲ ಅಲ್ಲ. ಅಮ್ಮ ಪ್ಲೀಸ್, ಅಮ್ಮ ಯಾಕೆ ಈ ಥರ ಎಲ್ಲ ನೀನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅಶು ಒಬ್ಬ ವಾಪಸ್ ಬಂದರೆ ನಮ್ಗೆ ಯಾವ ಪ್ರಾಬ್ಲಮು ಇರಲ್ಲ. ಅಶು ನಮ್ಮನ್ನು ಸೇವ್ ಮಾಡ್ತಾರೆ. ಅವ್ರಿಗೆ ಈ ಥರ ಯಾವುದೋ ಒಂದು ಶಕ್ತಿಯಿಂದ ಅಪಾಯ ಇದೆ ಅನ್ನೋದು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ನಾನು ಆರತಿ ಅಕ್ಕಂಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತೀನಿ. ಎಲ್ಲ ವಿಷಯನೂ ಹೊತ್ಕೊಂಡೋಗಿ ಅವ್ರಿಗೆ ಹೇಳಿ ನಿನ್ನ ಕುತ್ತಿಗೆಗೆ ನೀನು ನೇಣು ಹಗ್ಗ ಬಿಕ್ಕೋಬೇಡ. ಈಗೇನು 1 ಕೋಟಿ ಡ್ರಾ ಮಾಡ್ಕೊಂಬರೋದಕ್ಕೆ ಒಪ್ಕೊಳ್ತೀಯ ಇಲ್ವಾ ಹೇಳು. ಅಮ್ಮ, ನಿನ್ಗೆ ಎಷ್ಟು ಸಲ ಹೇಳಬೇಕು, ನಿನ್ನ ಕೆಲಸ ನೀನು ಮಾಡಿಕೊಂಡು ಸುಮ್ಮನೆ ಇದ್ದು ಬಿಡು, ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ವಿರಾಟರೂಪಾಯ ಮಹಾರುದ್ರಾಯ ತನ್ನೋ ಶ್ರೀ ಚೌಡೇಶ್ವರಿ ಪ್ರಚೋದಯ. ನಿಮ್ಮ ಮನೆಯ ಮಗನ ಸುಳಿವು ನನ್ನ ಅಂತರಂಗ ದೃಷ್ಟಿಗೆ ಸಿಗುತ್ತಿಲ್ಲ ತಾಯಿ.